ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಆರಳೆ ದಾರ ಮತ್ತು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲುಗೆ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿ ನಾನಿವಾಗ ಫೈ ಚೈನ್ಸ್ನ ಹಾಕೋತಾ ಇದ್ದೀನಿ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಇವಾಗ ಸಿಕ್ಸ್ ಚೈನ್ಸ್ನ ಹಾಕೋತಾ ಇದ್ದೀನಿ ಸಿಕ್ಸ್ ಚೈನ್ಸ್ ಹಾಕಿ ಇದು ಎಲ್ಲಿಗೆ ಬರುತ್ತೋ ಅಲ್ಗೆ ಬೇಡ ಒಂದು ಟೂ ಪಾಯಿಂಟ್ ಆಗೋ ಅಷ್ಟು ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಫೈ ಚೈನ್ಸ್ ಫೈ ಚೈನ್ಸ್ನ ಮಾತ್ರ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸಿಕ್ಸ್ ಚೈನ್ ಏನು ಹಾಕಿದ್ದೀವಿ ಅಲ್ವಾ ಇದು ಆರ್ಚ್ ಮಾಡೋದಕ್ಕೆ ನಾನು ಹಾಕಿರೋ ಜಾಗ ಅದು ಮತ್ತು ಇವಾಗ ಸಿಕ್ಸ್ ಚೈನ್ಸ್ನ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ ಒಂದು ಪಾಯಿಂಟ್ ನಾವು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ ಮತ್ತು ಫೈವ್ ಚೈನ್ಸ್ ಫೈ ಚೈನ್ಸ್ನ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫಸ್ಟು ಫೋರ್ ಚೈನ್ಸ್ ಸಾರಿ ಫೈವ್ ಚೈನ್ಸು ಆಮೇಲೆ ಸಿಕ್ಸ್ ಚೈನ್ಸು ಇದೇ ರೀತಿ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಎಂಡವರೆಗೂ ಮಾಡಿ ಆಗಿದೆ ಇಲ್ಲಿ ಫೈ ಚೈನ್ಸ್ ಸಿಕ್ಸ್ ಚೈನ್ಸ್ ಮತ್ತು ಫೈವ್ ಚೈನ್ಸ್ ಸಿಕ್ಸ್ ಚೈನ್ಸ್ ಈ ರೀತಿ ಬೇಸ್ ಲೈನ್ನ ನಾನು ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾವು ಮೊದಲಿಗೆ ಬಟ್ಟೆಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ನಾನು ಲಾಕ್ ಇದ್ದೀನಿ ಲಾಕ್ ಮಾಡಿ ಇಲ್ಲಿ ಫೈವ್ ಚೈನ್ನ ಗ್ಯಾಪ್ ಏನಿತ್ತಲ್ವ ಇದರೊಳಗಡೆಗೆ ನಾನು ಸಿಂಗಲ್ ಕ್ರೋಶರ್ಟ್ಸ್ನ ಮಾಡ್ಕೋತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಶರ್ಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಈ ಸಿಕ್ಸ್ ಚೈನ್ನ ಗ್ಯಾಪ್ ಒಳಗಡೆಗೆ ನಾನು ಡಬಲ್ ಕ್ರೋಶರ್ಟ್ಸ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಿಕ್ಸ್ ಚೈನ್ನ ಗ್ಯಾಪ್ ಒಳಗಡೆಗೆ ಒಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಡಬಲ್ ಕ್ರೋಶರ್ಟ್ಸ್ನ ಮಾಡ್ಕೊಳ್ಳೋಣ ಎರಡು ಮೂರು ನಾಲ್ಕು ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಲೆವೆಲ್ಗೆ ಬರೋ ಥರ ನಾವು ಡಬಲ್ ಕ್ರೋ ಶರ್ಟ್ಸ್ನ ಮಾಡ್ಕೋಬೇಕಾಗತ್ತೆ ಒಂದು ಉದ್ದ ಮತ್ತು ಒಂದು ತುಂಡ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಡಬಲ್ ಕ್ರೋ ಶರ್ಟ್ಸ್ ಎಲ್ಲ ಒಂದೇ ಲೆವೆಲ್ಗೆ ಬರೋ ಥರ ನಾವು ಮಾಡ್ಕೋತಾ ಹೋಗಬೇಕಾಗತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳೋದು ಮತ್ತೆ ಡಬಲ್ ಕ್ರೋಶ ಮತ್ತು ಇವಾಗ ನಾನು ಸೇಮ್ ಸಿಕ್ಸ್ ಚೈನ್ನ ಗ್ಯಾಪ್ ಒಳಗಡೆಗೇ ಡಬಲ್ ಕ್ರೋ ಶರ್ಟ್ನ ಮಾಡ್ಕೋತಾ ಇದ್ದೀನಿ ಮತ್ತು ಡಬಲ್ ಕ್ರೋಶ ಮತ್ತು ನಾನು ಸೇಮ್ ಸಿಕ್ಸ್ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋ ಶರ್ಟ್ಸ್ನ ಮಾಡ್ಕೋತಾ ಇದ್ದೀನಿ ಸಿಕ್ಸ್ ಚೈನ್ನ ಗ್ಯಾಪು ಫುಲ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋ ಮಾಡ್ಕೊಳ್ಳೋಣ ಡಬಲ್ ಕ್ರೋಶೆಟ್ಸ್ ಶರ್ಡ್ಸ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ ಫೈವ್ ಚೈನ್ನ ಗ್ಯಾಪ್ ಒಳಗಡೆಗೆ ಆರ್ಚ್ನ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೂಷ ನೋಡಿ ಇದು ಆರ್ಚ್ ಈ ರೀತಿ ಬರುತ್ತೆ ಒಟ್ಟು ಹನ್ನೆರಡು ಡಬಲ್ ಕ್ರೋಶೆಟ್ಸ್ ಶರ್ಡ್ಸ್ ಮಾಡಿದ್ದೀನಿ ಮತ್ತು ಇವಾಗ ಇಲ್ಲಿಂದಾನೇ ನಾವು ಡೈರೆಕ್ಟಾಗಿ ನೆಕ್ಸ್ಟ್ ಸಿಕ್ಸ್ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೂ ಶರ್ಡ್ಸ್ನ ಮಾಡ್ಕೊಳ್ಳೋಣ ಫಸ್ಟು ಆರ್ಚ್ಗೆ ಇಲ್ಲಿ ನಾನು ಹನ್ನೆರಡು ಡಬಲ್ ಕ್ರೋಶೆಟ್ಸ್ ಶೆಟ್ಸ್ ಮಾಡಿದ್ದೆ ಹಾಗಾಗಿ ಇನ್ನು ಉಳ್ದಂಥ ಆರ್ಚ್ಗಳಿಗೂ ನಾವು ಹನ್ನೆರಡೇ ಡಬಲ್ ಕ್ರೂಶೆಟ್ಸ್ನ ಮಾಡಬೇಕು ಅಂದರೆ ಫಸ್ಟು ಆರ್ಚ್ಗೆ ಎಷ್ಟು ಡಬಲ್ ಕ್ರೂಶೆಟ್ಸ್ ಬರುತ್ತೋ ಉಳಿದಂಥ ಆರ್ಚ್ಗಳಿಗೂ ನಾವು ಅಷ್ಟೇ ಡಬಲ್ ಕ್ರೂಷರ್ಟ್ಸ್ನ ಮಾಡಬೇಕು ನೋಡಿ ಇದೇ ರೀತಿ ಎಂಡ್ವರೆಗೂ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆರ್ಚ್ ಆಗಿದೆ ಇದು ಹನ್ನೆರಡು ಡಬಲ್ ಕ್ರೂಶೆಟ್ ಆದಮೇಲೆ ಫೈ ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮತ್ತು ಇವಾಗ ಇಲ್ಲಿಂದ ನೆಕ್ಸ್ಟ್ ಸಿಕ್ಸ್ ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ಡಬಲ್ ಕ್ರೋಶರ್ಸ್ನ ಮಾಡಿ ಆರ್ಚ್ನ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಎಂಡ್ವರೆಗೂ ಮಾಡಿ ಆಗಿದೆ ಎಂಡಲ್ಲಿ ನಾನು ಫೈ ಚೈನ್ ಏನು ಹಾಕಿದ್ವಿ ಅಲ್ವಾ ಅಲ್ಲಿಗೆ ಆರ್ಚ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಸೇಮ್ ಫೈವ್ ಚೈನ್ನ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಮತ್ತು ಇವಾಗ ಟೂ ಚೈನ್ಸ್ ಹಾಕಿ ನಾವು ದಾರಾನ ಕಟ್ ಮಾಡ್ಕೊಳ್ಳೋಣ ನೋಡಿ ಇದು ಆರ್ಚ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟು ಒಂದು ಸಿಂಗಲ್ ಕ್ರೋಶ ಹಾಕಿದ್ವಿ ಅಲ್ವಾ ಅಲ್ಲಿಗೆ ನಾನು ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ನೆಕ್ಸ್ಟು ಸಿಂಗಲ್ ಕ್ರೋಶರ್ಟ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಇವಾಗ ಟೂ ಚೈನ್ಸ್ ಹಾಕ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಆರ್ಚ್ನ ಮೇಲೆ ಏನು ಚೈನ್ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಟೂ ಚೈನ್ಸ್ ಲಾಕ್ ಡಬಲ್ ಕ್ರೋಶರ್ಟ್ನ ಮೇಲೆ ಏನು ಚೈನ್ಗಿರುತ್ತಲ್ಲ ಆ ಚೈನ್ಗೆ ನಾವು ಟೂ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಮತ್ತು ಟೂ ಚೈನ್ಸ್ ಹಾಕ್ಕೊಳ್ಳಿ ಡಬಲ್ ಕ್ರೋಶೆಟ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳಿ ಮತ್ತು ಟೂ ಚೈನ್ಸ್ ಮತ್ತು ಡಬಲ್ ಕ್ರೋಶೆಟ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಇವಾಗ ನಾನು ತ್ರೀ ಚೈನ್ಸ್ ಹಾಕ್ಕೋತಾ ಇದ್ದೀನಿ ತ್ರೀ ಚೈನ್ಸ್ ಹಾಕಿ ಒಂದು ಡಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶರ್ಟ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಟೂ ಚೈನ್ಸ್ ನೆಕ್ಸ್ಟು ಕಂಬದ ಮೇಲೆ ಏನು ಚೈನ್ ಬರುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಟೂ ಚೈನ್ಸ್ ಲಾಕ್ ನಾವು ಆರ್ಚ್ನ ಮಿಡಲ್ಗೆ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡಬೇಕು ಉಳಿದಂತೆ ನಾವು ಈ ಈ ಕಡೆ ತ್ರೀ ಚೈನ್ ಹಾಕೋದಕ್ಕಿಂತ ಮುಂಚೆ ಫೈ ಟೈಮ್ಸು ತ್ರೀ ಚೈನ್ ಹಾಕಿದ್ಮೇಲೆ ಫೈ ಟೈಮ್ಸು ಟೂ ಚೂ ಟು ಚೈನ್ಸ್ನ ಹಾಕಿ ನಾವು ಡಬಲ್ ಕ್ರೋಶೆಟ್ನ ಮೇಲೆ ಲಾಕ್ ಮಾಡ್ತಾ ಹೋಗಬೇಕು ಮತ್ತು ಟೂ ಚೈನ್ಸ್ ಹಾಕಿ ಡಬಲ್ ಕ್ರೋಶೆಟ್ನ ಮೇಲೆ ಚೈನ್ ಏನು ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ನೋಡಿ ಇವಾಗ ಇಲ್ಲಿ ಎರಡು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಎರಡು ಸಿಂಗಲ್ ಕ್ರೋಶರ್ಟ್ನ ಮಿಡಲ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಟೂ ಚೈನ್ಸ್ ಕಂಬದ ಮೇಲಿರೋ ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಟೂ ಚೈನ್ಸ್ ಹಾಕ್ಕೊಳ್ಳಿ ಸೇಮ್ ಕಂಬದ ಮೇಲೆ ಚೈನ್ ಏನು ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಇವಾಗ ಟೂ ಚೈನ್ಸ್ ಹಾಕಿ ನೆಕ್ಸ್ಟ್ ಕಂಬದ ಮೇಲೆ ಚೈನ್ ಗ್ಯಾಪ್ ಏನು ಬರುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಟೂ ಚೈನ್ಸ್ ಲಾಕ್ ಮತ್ತು ಟೂ ಚೈನ್ಸ್ ಹಾಕಿ ಕಂಬದ ಮೇಲಿರೋ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಇವಾಗ ಚೈನ್ಸ್ನ ಇದ್ದೀನಿ ತ್ರೀ ಚೈನ್ ಹಾಕಿ ನಾನು ಒಂದು ಕಂಬ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಟೂ ಚೈನ್ಸ್ ಲಾಕ್ ಇದೇ ರೀತಿ ಟೂ ಚೈನ್ನ ಲಾಕು ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಎಂಡವರೆಗೂ ಆದಮೇಲೆ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಡಿಸೈನ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇಲ್ಲೇನು ನಾವು ಆರ್ಚ್ನ ಮಿಡಲ್ಗೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ ನೋಡಿ ಈ ತ್ರೀ ಚೈನು ಈ ತ್ರೀ ಚೈನ್ನ ಗ್ಯಾಪ್ಗೆ ನಾವು ಕುಚ್ಗಳನ್ನ ಹಾಕೋದು ನೋಡಿ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ನಾವು ಕುಚ್ಗಳನ್ನ ಹಾಕೋದು ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಕುಚ್ಗಳೆಲ್ಲ ಹಾಕಿ ಆಗಿದೆ ಡಿಸೈನು ಆದಮೇಲೆ ಈ ರೀತಿ ಕಾಣಿಸುತ್ತೆ ಮತ್ತು ಆರ್ಚ್ ಎಂಡಲ್ಲಿ ನಾನು ಒಂದೊಂದು ಕುಂದನ್ಸ್ ಇಟ್ಟಿದ್ದೀನಿ ನಾನಿಲ್ಲಿ ಕುಚ್ ಕಟ್ಟೋದಕ್ಕೆ ನೂರ ಇಪ್ಪತ್ತೇಳೆ ದಾರ ತಗೊಂಡು ಕುಚ್ಚು ಹಾಕಿರೋದು ಒಂದೊಂದು ಆರ್ಚ್ ಎಂಡ್ ಆಗೋ ಪ್ಲೇಸಸ್ಗೆ ಇಲ್ಲಿ ನಾನು ಈ ರೀತಿ ಕುಂದನ್ ಹಾಕಿದ್ದೀನಿ ನಿಮಗೆ ಇನ್ ಕೇಸ್ ಬೇಕು ಅಂದರೆ ಬೀಡ್ನ ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ